ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡಿ ಸಂಘಟನೆ. ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು, ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು. ಮೊಬೈಲ್ ಸಂಖ್ಯೆ 9972826828. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ತೇಜಸ್ವಿ ಸೂರ್ಯರವರು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಮತಯಾಚನೆ ಮಾಡಿದರು. ಮತಯಾಚನೆಯ ಕಂಪ್ಲೀಟ್ ರಿಪೋರ್ಟ್ ನಿಮಗಾಗಿ. ತೇಜಸ್ವಿ ಸೂರ್ಯರವರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣ, ಮಾಜಿ ಉಪಮುಖ್ಯಮಂತ್ರಿಗಳಾದ ಆರ್ ಅಶೋಕ್, ಶಾಸಕರಾದ ವಿ ಸೋಮಣ್ಣ, ಮುಖಂಡರಾದ ಎಚ್ ರವೀಂದ್ರ ರ್ಯಾಲಿಯಲ್ಲಿ ಭಾಗವಹಿಸಿ ಮತಯಾಚನೆ ಮಾಡಿದರು. ಅವರೊಂದಿಗೆ ಗೋವಿಂದರಾಜನಗರ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಬಿಜೆಪಿ ಮುಖಂಡರು, ಸಾವಿರಾರು ಕಾರ್ಯಕರ್ತರು ಸಾಥ್ ನೀಡಿದರು. ಇದೇ ಸಂದರ್ಭದಲ್ಲಿ ಗಾಳಿ ಆಂಜನೇಯ ವಾರ್ಡ್ನ ಬಿಜೆಪಿ ಕಾರ್ಯಕರ್ತರೊಂದಿಗೆ ನೂರಾರು ಬೈಕ್ಗಳಲ್ಲಿ ಗಾಳಿ ಆಂಜನೇಯ ವಾರ್ಡ್ನ ಬಿಜೆಪಿ ಮುಖಂಡರಾದ ಸಿ ವಿ ರಾಮಾಂಜನೇಯರವರು ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಈ ಕಾರ್ಯಕ್ರಮದ ಜೊತೆಗೆ ಸೇರ್ಪಡೆಗೊಂಡರು. ನಂತರ ಬಾಪೂಜಿನಗರ ವಾರ್ಡ್ನ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಟಿ ವಿ ಕೃಷ್ಣಾರವರು ಬಾಪೂಜಿನಗರಕ್ಕೆ ಬೈಕ್ ರ್ಯಾಲಿ ಬರುತ್ತಿದ್ದಂತೆ ಅವರ ಕಾರ್ಯಕರ್ತರು ಹಾಗೂ ಮುಖಂಡರೊಂದಿಗೆ ಸೇರ್ಪಡೆಗೊಂಡರು. ಬಾಪೂಜಿನಗರ ವಾರ್ಡ್ನ ಪ್ರಮುಖ ರಸ್ತೆಗಳಲ್ಲಿ ಟಿ ವಿ ಕೃಷ್ಣಾರವರ ಸಾರಥ್ಯದಲ್ಲಿ ಮತಯಾಚನೆಯನ್ನ ಮಾಡಲಾಯಿತು. ಇವತ್ತು ಏನು ಲೋಕಸಭಾ ಚುನಾವಣೆ ಇವತ್ತು ದೇಶದ ಒಂದು ಅಳಿವು ಉಳಿವಿನ ಪ್ರಶ್ನೆಯಾಗಿ ನಮ್ಮ ದೇಶದ ಜನಕ್ಕೆ ಆಗಿದೆ. ಹಾಗಾಗಿ ನಮ್ಮ ಯುವ ನಾಯಕರು ಭಾರತ ದೇಶದಲ್ಲೇ ಅತಿ ಹೆಚ್ಚು ಪ್ರಚಾರದಲ್ಲಿರ್ತಕ್ಕಂಥ ಒಬ್ಬ ಅತಿ ಸಣ್ಣ ವಯಸ್ಸಿನ ಕ್ಯಾಂಡಿಡೇಟ್ ನಮಗೆ ತೇಜಸ್ವಿ ಸೂರ್ಯ ಅವರು. ಅವರು ವಾಗ್ಮಿಗಳು, ವಿಚಾರವಂತರು, ಆಮೇಲೆ ಹೈಕೋರ್ಟಿನ ವಕೀಲರು ಆಗಿದ್ದಾರೆ. ಇವರಿಗೆ ಈ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭೆಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಪಾರ್ಟಿಯವರು. ಹಾಗಾಗಿ ಇವತ್ತು ರೋಡ್ ಶೋ ಮುಖಾಂತರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುವಂಥದ್ದು ಇವತ್ತು ನಮ್ಮ ವಾರ್ಡ್ ವಿಜಯ ಯಾತ್ರೆ ಅನ್ನೋ ಒಂದು ಸಂಕಲ್ಪವನ್ನು ಒತ್ತಿ ಇವತ್ತು ನಮ್ಮ ವಾರ್ಡ್ಗೆ ರ್ಯಾಲಿಯನ್ನು ಮಾಡಿದ್ದೀವಿ. ಈ ಎಲ್ಲ ನನ್ನ ವಾರ್ಡಿನ ಜನ ಅವ್ರಿಗೆ ನೀವೇ ನೋಡಿದ್ರಿ ಇವತ್ತು ಎಷ್ಟು ಅದ್ಧೂರಿಯಾಗಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅಂದರೆ ಇವತ್ತು ಏನಾಗಿದೆ, ಯಾರು ಬರಲಿ ಬರ್ದೇ ಹೋಗಲಿ, ಯಾರು ಇರಲಿ ಇಲ್ಲದೆ ಹೋಗಲಿ, ಇವತ್ತು ನಮಗೆ ಮೋದಿ ಬೇಕು. ಮೋದಿ ಆಡಳಿತ ಇಡೀ ವಿಶ್ವಕ್ಕೆ ಬೇಕಾಗಿದೆ. ಹಾಗಾಗಿ ಇವತ್ತು ಜನ, ಭಾರತ ದೇಶದ ಎಲ್ಲ ಜನ ಒಟ್ಟರವಾಗಿ ನಿಂತು ಮೋದಿಯವರಿಗೆ ಬೆಂಬಲ ಸೂಚುವ ಮುಖಾಂತರ ನಮ್ಮ ದಿವಂಗತ ನಮ್ಮ ಅನಂತಕುಮಾರ್, ನಾವು ದಿವಂಗತ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅವರು ಕಳೆದ 7 ಬಾರಿ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಸಾಕಷ್ಟು ಕೆಲಸವನ್ನು ಮಾಡಿ ನಮಗೂ ಕೂಡ ಸಾಕಷ್ಟು ಅನುದಾನಗಳನ್ನು ಕೊಟ್ಟು ನಮಗೇನು ಇವೆಲ್ಲ ನೀವು ಪ್ರೀತಿಯಿಂದ ಟಿ ವಿ ಕೃಷ್ಣ ಅಂತ ಕರಿತೀರಿ ಆ ಹೆಸರು ಕೂಡ ಅನಂತಕುಮಾರ್ ಅವರೇ ನಮಗೆ ಇಟ್ಟದ್ದು. ಅವರ ಹಾದಿಯಾಗಿ ಇವರು ಕೆಲಸ ಮಾಡ್ತಾರೆ ಅಂತ ನಮಗೆ ಭಾಳ ನಂಬಿಕೆ ಇದೆ. ಉತ್ಸಾಹಿಗಳು ಭಾಳ ಇನ್ನೂ ಯುವಕರು, ಹಾಗಾಗಿ ಎಲ್ಲ ಜನ ನನ್ನ ವಾರ್ಡಿನ ಜನ ಅವ್ರು ಬರ್ತಾಯಿದ್ರೆ ಏನು ಹೂವು ಹಾಕೋದೇನೆಂದು ಅವ್ರನ್ನ ಸ್ವಾಗತ ಮಾಡೋದೇನು ಇದು ಎಷ್ಟು ಜನಕ್ಕೆ ಸಿಗುತ್ತೋ ಗೊತ್ತಿಲ್ಲ, ನಮಗೆ ಸಿಕ್ಕಿದೆ. ಮತ್ತೊಮ್ಮೆ ಮೋದಿ ಅನ್ನೋ ಒಂದು ಶ್ಲೋಕದೊಂದಿಗೆ
ನಾವು ದಕ್ಷಿಣ ಲೋಕಸಭಾ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು ಭರ್ಜರಿ ಗೆಲುವನ್ನು ಕಾಣ್ತಾರೆ ಅಂತ ನಿರೀಕ್ಷೆಯಲ್ಲಿ ನಾವು ಕಾತರದಿಂದ ಕಾಯ್ತಾ ಇದ್ದೀವಿ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಬಹು ನಿರೀಕ್ಷಿತವಾದ ಗೆಲುವು ಅಂತ ಸಾಮಾನ್ಯವಾಗಿ ನಿಮ್ಮ ಮಾಧ್ಯಮಗಳಲ್ಲೇ ತುಂಬ ಜನ ಹೇಳ್ತಾ ಇದ್ದಾರೆ, 300+ ಅಂತ ಹೇಳ್ತಾ ಇದ್ದಾರೆ. ನಾವು ವಿಜಯನಗರದಲ್ಲಿ ನಮಗೆ 8 ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾಗಿ ನಿಂತಿರುವಂಥ ಶ್ರೀ ತೇಜಸ್ವಿನಿ ಸೂರ್ಯ ಅವರು ಮತ್ತು ನಾವು ವಿ ಸೋಮಣ್ಣನವರು ಮತ್ತು ಎಲ್ಲ ಈ ವಾರ್ಡಿನ ಪ್ರಮುಖರು ಬಾಪೂಜಿ ನಗರ ವಾರ್ಡಿಂದ ಪಾದಯಾತ್ರೆ ಬಂದು ಆ ಪಾದಯಾತ್ರೆ ಮೂಲಕ ಅಶೋಕರ ನಾಯಕತ್ವದಲ್ಲಿ ಸೋಮಣ್ಣವರ ನಾಯಕತ್ವದಲ್ಲಿ ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರ ನಾಯಕತ್ವದಲ್ಲಿ ನಾವು ಪಾದಯಾತ್ರೆ ಮಾಡಿ ಬಾಪೂಜಿ ನಗರ ಅಂಡರ್ ಪಾಸಿಂದ ಹೊಸ ಗುಡದಳ್ಳಿ ಮಾರ್ಗವಾಗಿ ನೆಹರು ರಸ್ತೆ ಮಾರ್ಗವಾಗಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಟಿಂಬರಿ ಹಾಡಿಂದ ನಾವು ಹೋಗಿ ಮತ್ತು ಅಲ್ಲಿ ದೀಪಾಂಜಲಿ ನಗರ ಗಾಳಿ ಆಂಜನೇಯ ದೇವಸ್ಥಾನ ಬಾಪೂಜಿ ಬ್ಯಾಟ್ರಾಯನ್ಪುರ ಮಾರ್ಗವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆಯ ಬಿರುಸಿನ ಪ್ರಚಾರವನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳಲ್ಲಿ ಎಲ್ಲ ಬಿಜೆಪಿ ಪ್ರಮುಖ ನಾಯಕರು ಹಾಗೂ ಮುಖಂಡರು ಸಾವಿರಾರು ಕಾರ್ಯಕರ್ತರೊಂದಿಗೆ ತೇಜಸ್ವಿ ಸೂರ್ಯರವರ ಪರವಾಗಿ ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಮತಯಾಚನೆ ಮಾಡಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಮನವಿ ಮಾಡಿದರು. ಕ್ಯಾಮರಾಮನ್ ರಾಮು ಜೊತೆ ಚನ್ನಕೇಶವ್, TV12 ಕನ್ನಡ, ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್. ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಹುಟ್ಟುಹಬ್ಬ, ನಾಮಕರಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಸರಳ ವಿವಾಹ ಇನ್ನಿತರ ಶುಭ ಕಾರ್ಯಗಳಿಗೆ ಅನ್ನಪೂರ್ಣ ಭವನ ಶ್ರೀ ಕ್ಷೇತ್ರದಲ್ಲಿ ದೊರೆಯುತ್ತದೆ. ಹೆಚ್ಚಿನ ವಿವರಗಳಿಗೆ ಧರ್ಮದರ್ಶಿಗಳನ್ನು ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9342320000. ಬೆಳಗಿರಿ ಅಸೋಸಿಯೇಟ್, ಬೆಂಗಳೂರಿನ No.1 ರಿಯಲ್ ಎಸ್ಟೇಟ್ ಏಜೆನ್ಸಿ, ಯಶವಂತಪುರ, ತ್ರಿವೇಣಿ ಮುಖ್ಯ ರಸ್ತೆ, ಲಕ್ಷ್ಮಿ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಹತ್ತಿರ. ಮೊಬೈಲ್ ಸಂಖ್ಯೆ 9820252229. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡೆ ಸಂಘಟನೆ, ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಮೊಬೈಲ್ ಸಂಖ್ಯೆ 9972268258288. ಅನಿಕೇತನ ಕನ್ನಡದಳ, ಮಾಯಣ್ಣ ಅಧ್ಯಕ್ಷರು, ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು. ಕಾರ್ಯಾಧ್ಯಕ್ಷರು ಅನಿಕೇತನ ಕನ್ನಡದಳ, ಎಂ ತಿಮ್ಮಯ್ಯ. ಗೌರವಾಧ್ಯಕ್ಷರು ಅನಿಕೇತನ ಕನ್ನಡದಳ, ಬಿ ಶೃಂಗೇಶ್ವರ್. ಗೌರವ ಕಾರ್ಯದರ್ಶಿ ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಪ್ರಧಾನ ಕಾರ್ಯದರ್ಶಿ ಅನಿಕೇತನ ಕನ್ನಡದಳ. ಬೈರಮಂಗಲ ರಾಮೇಗೌಡರು, ಗೌರವ ಸಲಹೆಗಾರರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು.